ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ, ನಾನು ಕಾವೇರಿ. ನಿನ್ನೆ ಪಟ್ಟಣದಲ್ಲಿ ನಡೆದ ಕೊರಮ ಕೊರಚ ಕೊರವ ಸಮುದಾಯದ ವತಿಯಿಂದ ಶಿವಶರಣ ಶ್ರೀ ನೂಲಿಯ ಚಂದಯ್ಯನವರ ಜಯಂತಿಯನ್ನ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಟಿವಿ ಸರ್ಕಲ್ ವರೆಗೆ ತೆರೆದ ವಾಹನದಲ್ಲಿ ಶಿವಶರಣ ಶ್ರೀ ನೂಲಿಯ ಚಂದಯ್ಯನವರ ಭಾವಚಿತ್ರವನ್ನ ಅಲಂಕಾರಗೊಳಿಸಿ ತದನಂತರ ಡೊಳ್ಳು ಕುಣಿತದ ಮೂಲಕ ಈ ಒಂದು ಮೆರವಣಿಗೆ ಸಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಈ ಒಂದು ಕೊರಮ ಕೊರಚ ಕೊರವ ಸಮುದಾಯದವರು ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನ ಆಚರಿಸಿದ್ದಾರೆ. ಹೆಸರು ಶಿವರುದ್ರಮೂರ್ತಿ ಅಂತ ಹೇಳಿ, ವಸ್ತ್ರ ತಾಲೂಕು ಶಿರ್ನಕಟ್ಟೆ. ನಾನೊಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 12ನೇ ಶತಮಾನದ ಶಿವಶರಣರ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ನುಲಿಯ ಚಂದಯ್ಯನವರು ಕೊರಚ ಕೊರಮ ಸಮಾಜದ ಮೂಲ ಪುರುಷರು, ಅವರು ನಮ್ಮ ಆರಾಧ್ಯ ದೈವರು ಹೌದು. ಅವರು ಅನೇಕ ವರ್ಷಗಳಿಂದಲೂ ಸಹ ಬೇರೆ ಎಲ್ಲ ಸಮಾಜದವರು, ಮೇಲ್ವರ್ಗದ ಸಮಾಜದವರು ಅವರ ಒಂದು ಕುಲಗುರುಗಳ ಜಯಂತಿಯನ್ನು ಆಚರಿಸ್ತಕ್ಕಂಥ ಒಂದು ಅವಕಾಶ ಅವರಿಗೆ ಲಭಿಸಿತ್ತು. ನಮ್ಮ ಸಮಾಜಕ್ಕೆ ಬಹಳಷ್ಟು ವರ್ಷದಿಂದಲೂ ಸಹ ಈ ಒಂದು ನಿರೀಕ್ಷೆಯಲ್ಲಿದ್ವಿ. ನಮ್ಮ ಒಂದು ಕುಲಗುರುಗಳನ್ನು ಹುಡ್ಕೊಳ್ತಕ್ಕಂಥ ಒಂದು ಆತಂಕದಲ್ಲಿದ್ವಿ. ಹುಡುಕೊಂಡು 10-6 ವರ್ಷ ಆದ ನಂತರ ಘನ ಸರ್ಕಾರದವರು ನಮ್ಮ ಮೇಲೆ ಈ ಒಂದು ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಸಮಾಜವನ್ನು ಗುರುತಿಸಿ ನಮಗೆ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನುಲಿಯ ಚಂದಯ್ಯ ಮಹಾಸ್ವಾಮಿಗಳ ಜಯಂತಿಯನ್ನು ಆಚರಿಸಲಿಕ್ಕೆ ಸರ್ಕಾರದ ಒಂದು ಅನುಮತಿಯನ್ನು ಕೊಟ್ಟು ಆದೇಶವನ್ನು ಹೊರಡಿಸಿದೆ ಈಗ 15-20 ದಿವಸದಲ್ಲಿ. ಆ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದಾದ್ಯಂತ ತಾಲೂಕು ಮಟ್ಟದಲ್ಲಿ ನಮ್ಮ ಕೊರಚ ಕೊರಮ ಸಮುದಾಯದ ಎಲ್ಲ ಸಮಾಜದ ಬಾಂಧವರು ಈ ಒಂದು ಜಯಂತಿಯನ್ನು ಅದ್ಭುತವಾಗಿ ಆಚರಣೆಯನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ವಸ್ತ್ರಗ ತಾಲೂಕು ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತೇವೆ. ಟೇಬಲ್ ಮಂಜು ಮೆಣಸಿನೋಡು, ನೂಲಿ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ಆದೇಶ ಮಾಡಿಕೊಟ್ಟಿರುವಂಥ ನಮ್ಮ ಬಸವರಾಜ ಬೊಮ್ಮಯ್ಯನವರಿಗೆ ವಂದಿಸುತ್ತ ನಮ್ಮ ಹೊಸದುರ್ಗ ತಾಲೂಕಿನ ಜನತೆ ಪರಮ ಕೊರಚ ಸಮಾಜದಿಂದ ವಂದಿಸುತ್ತ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರದಿಂದ ಅನುಮತಿ ಸಿಕ್ಕಿ ಇವಾಗಿಂದ ಈ ವರ್ಷದ ಮುಂದೆ ಎಲ್ಲ ವರ್ಷಗಳಿಗೆ ಮಾಡ್ತಾರೆ ಅಂತೇಳಿ ನಮ್ಮ ಸಮಾಜದ ಪರಿಚಯಕರ್ಮ ಜನಾಂಗಕ್ಕೆ ಎಲ್ಲರೂ ಮಾಡ್ತಾರೆ ಅಂತೇಳಿ ನಂಬಿಕೆ. ಮುಂದೆ ಇದಕ್ಕೆ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ನಮ್ಮ ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಸಮಾಜವಾಗಿ ಬೆಳಿಬೇಕಂತ ನಮ್ಮೆಲ್ಲರ ಆಶಯ. ಇದು ಹೊಸದುರ್ಗ ತಾಲೂಕಲ್ಲ, ಇಡೀ ರಾಜ್ಯದಲ್ಲೇ ಮುಂದೆ ಬರಬೇಕು ನಮ್ಮ ಸಮಾಜ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದ ಮಟ್ಟದಲ್ಲಿ ಕಾಯಕಯೋಗಿ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವದ ಆಚರಣೆಗೆ ಅನುಮತಿ ದೊರೆತಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂಬುದನ್ನ ಸಮಾಜದ ಹಿರಿಯ ಮುಖಂಡರಾದ ಮೆಣಸಿನಡು ಕೇಬಲ್ ಮಂಜುನಾಥ್ ಮತ್ತು ಶಿವರುದ್ರಮೂರ್ತಿ ಹಾಗೂ ಹಲವು ಮುಖಂಡರು ಮತ್ತು ಯುವಕರು ಕೂಡ ಭಾಗವಹಿಸುವ ಮೂಲಕ ಈ ಒಂದು ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.